ರಾಜ್ಯದ ಇತರೆ ಜಿಲ್ಲೆಗಳಿಗಿಂತ ಭಿನ್ನವಾಗಿರುವ ಘಟ್ಟ ಪ್ರದೇಶವಾಗಿರುವ ಕೊಡಗಿನಲ್ಲಿ ವಾಹನ ದಟ್ಟಣೆ ನಿಲುಗಡೆಯ ಸಮಸ್ಯೆಗಳಿಂದ ಸ್ಥಳೀಯ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಬಗೆಹರಿಸಲು ಪ್ರಧಾನ ಆದ್ಯತೆ ನೀಡಲಾಗುತ್ತೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ಕೊಡಗು ಪತ್ರಕರ್ತರ ಸಂಘ ಮತ್ತು ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ನಗರದ ಪತ್ರಿಕಾ ಭವನ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪ್ರಸ್ತುತ ಜಿಲ್ಲೆಯ ಜನಸಂಖ್ಯೆ ಮತ್ತು ವಾಹನಗಳ ಸಂಚಾರಕ್ಕೆ ರಸ್ತೆ ವ್ಯವಸ್ಥೆ ಹೊಂದಿಕೊಳ್ಳುತ್ತದೆಯಾದರೂ ಪ್ರವಾಸಿ ಋತುಗಳು ಮತ್ತು ಉತ್ಸವಗಳ ಸಂದರ್ಭ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುವುದರಿಂದ ವಾಹನ ದಟ್ಟಣೆ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಎಂದು ಅಭಿಪ್ರಾಯಪಟ್ಟರು. ವಾಹನ ದಟ್ಟಣೆ ನಿಲುಗಡೆ ಸಮಸ್ಯೆಗಳಿಂದ ಜಿಲ್ಲೆಯ ಪಟ್ಟಣ ಪ್ರದೇಶಗಳಲ್ಲಿ ಬಗೆಹರಿಸಲು ಸ್ಥಳೀಯ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಸಲಹೆ ಸೂಚನೆಗಳಿಂದ ಪಡೆದುಕೊಳ್ಳಲು ಪೊಲೀಸ್ ಇಲಾಖೆ ಸದಾ ಮುಕ್ತವಾಗಿದೆ ಎಂದು ತಿಳಿಸಿದ ಅವರು, ಪ್ರವಾಸಿ ತಾಣ ರಾಜಾಸೀಟ್ನಲ್ಲಿ ವಾಹನ ನಿಲುಗಡೆಗೆ ಅಗತ್ಯ ವ್ಯವಸ್ಥೆಗಳಿಲ್ಲ. ಇದನ್ನು ಪರಿಹರಿಸುವ ಪರ್ಯಾಯ ಮಾರ್ಗಗಳತ್ತ ಎಲ್ಲರ ಸಹಕಾರದೊಂದಿಗೆ ಪ್ರಯತ್ನಿಸುವ ಭರವಸೆ ನೀಡಿದರು. ಸಮಾಜದಲ್ಲಿ ದುಷ್ಕೃತ್ಯಗಳಿಂದ ಪರಿಣಾಮಕಾರಿಯಾಗಿ ತಡೆಯಲು ಪೊಲೀಸ್ ಭಯದ ಅಗತ್ಯವಿಲ್ಲ, ಬದಲಾಗಿ ಕಾನೂನು ಭಯ ಮೂಡುವುದು ಅತ್ಯವಶ್ಯಕವೆಂದು ದೃಢವಾಗಿ ಹೇಳಿದರು. ಪ್ರತಿಯೊಬ್ಬರಲ್ಲೂ ಕಾನೂನಿನ ಬಗ್ಗೆ ಗೌರವ ಮತ್ತು ಭಯ ಮೂಡುವುದಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಕರಣಗಳ ಶೀಘ್ರ ಇತ್ಯರ್ಥ ಮತ್ತು ಆಯಾ ಪ್ರಕರಣದಲ್ಲಿ ಆಗಿರುವ ಶಿಕ್ಷೆಯ ಪ್ರಮಾಣ ಹೆಚ್ಚಿನ ಪರಿಣಾಮ ಬೀರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಎ ಮುರಳೀಧರ್ ವಹಿಸಿ ಮಾತನಾಡಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಉಜ್ವಲ್ ರಂಜಿತ್, ಸಲಹೆಗಾರರಾದ ಅನಿಲ್ ಎಚ್ಟಿ, ಉಪಾಧ್ಯಕ್ಷ ಜಿವಿ ರವಿಕುಮಾರ್ ಪಾಲ್ಗೊಂಡಿದ್ದರು. ಮಾದಕ ವಸ್ತುಗಳೇ ಜಾಸ್ತಿ ಇದೆ ಸರ್ ಕೊಡದಲ್ಲಿ, ಡಿಸ್ಕಷನ್ ಆಯಿತು. ಸೆಕೆಂಡ್ ಟ್ರಾಫಿಕ್ ಇಶ್ಯೂ. ಸೊ ಇದು ಟ್ರಾಫಿಕ್ ಇಶ್ಯೂ ಎಲ್ಲ ಹಿಲ್ ಸ್ಟೇಷನ್ ಅಲ್ಲಿ ಇರ್ಬೋದು. ಟ್ರಾಫಿಕ್ ಪರ್ಟಿಕ್ಯುಲರ್ಲಿ ನಮ್ಮಲ್ಲಿ ಏನು ಸಮಸ್ಯೆ ಅಂದ್ರೆ, ಇಲ್ಲಿ ಲೋಕಲ್ ಪಾಪ್ಯುಲೇಷನ್ಗೆ ಬೇಕಾದಷ್ಟು ಟ್ರಾಫಿಕ್ ವ್ಯವಸ್ಥೆ ನಮ್ಮ ಕಡೆ ಇದೆ. ಸಡನ್ ಆಗಿ ಸಡನ್ ಇನ್ಫ್ಲೋ, ಪೀಕ್ ಇನ್ಫ್ಲೋ ಇರ್ತದೆ. ಫಾರ್ ಎಕ್ಸಾಂಪಲ್, ಡಿಸೆಂಬರ್ ಜಾನ್ವರಿಯಲ್ಲಿ ಒಂದು ದಿವಸಕ್ಕೆ 1,00,000 ಜನ ಬರೇ ಬರ್ತಾ ಇರ್ತಾರೆ. ಸೊ ಅವಾಗ ನಮಗೆ ರೋಡ್ ಕ್ಯಾರಿ ಕೆಪಾಸಿಟಿ ಕಮ್ಮಿ ಇರ್ತದೆ. ಟೌನ್ ಮತ್ತು ಎಲ್ಲಿ ನಾವು ಹೋಗ್ತೀವಿ ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ 1,00,000 ತನಕ ಆ ಪರ್ಟಿಕ್ಯುಲರ್ 5 ಡೇಸ್ ಆರ್ 10 ಡೇಸ್ಗೆ ನಮಗೆ ಅಂತ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಹೇಳಿದ್ದೀವಿ. ಸೊ ಇದು ದಿಸ್ ಇಸ್ ಅ ಬಿಗ್ಗೆಸ್ಟ್ ಇಶ್ಯೂ, ಇದು ಫಾರ್ ಅವರ್ ಇರ್ತದೆ. ಇದಕ್ಕೆ ನಾವು ಒಂದು ಬೇರೆ ಡಿಸ್ಟಿಕ್ಗಳಲ್ಲಿ ಇಂತಹ ಸಮಸ್ಯೆ ಇರಲ್ಲ. ಈ ಪಾರ್ಕಿಂಗ್ ಇಶ್ಯೂ ಲೋಕಲಿ ನೇಚರ್ ಇರ್ತದೆ, ಒಂದ್ಸಲ ಸಾಲ್ವ್ ಮಾಡ್ತೀವಿ ಅಂದ್ರೆ ಸರಿಯಾಗುತ್ತೆ. ಬಟ್ ನಮಗೆ ಟ್ರಾಫಿಕ್ ಇಂಪ್ರೂವ್ ಪ್ರತಿ ವರ್ಷನೂ ಜಾಸ್ತಿ ಆಗೋದ್ರಿಂದ ಇಟ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಕೊಡೋದು. ಸಡನ್ ಆಗಿ ನಾವು ಮ್ಯಾನ್ ಪವರ್ ಜಾಸ್ತಿ ಮಾಡಕ್ ಆಗಲ್ಲ, ಇರುವ ಮ್ಯಾನ್ ಪವರ್ ಇರ್ತಾರೆ. ಬಟ್ ಹೊರಗಡೆ ಇಂದ ಬರುವವರು ತುಂಬಾ ಜಾಸ್ತಿ. ಒಂದು ಆಕ್ಸಿಡೆಂಟ್ ಆಗಿ ಬರ್ತಂದ್ರೆ ಕೂಡ ಸಡನ್ಲಿ ರೋಡ್ ಕಂಪ್ಲೀಟ್ ಬ್ಲಾಕ್ ಆಗಿರ್ತದೆ. ಇಟ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಸ್ಟಾಪ್ ಶಾರ್ಟೇಜ್ ಇದೆ ಅಂತ ನಾನು ಹೇಳಲು ಹೋದೇನಂದ್ರೆ, ರೆಗ್ಯುಲರ್ ಮೂವ್ಮೆಂಟ್ಗೆ ನಮಗೆ ಯಾವುದೇ ಸಮಸ್ಯೆ ಇರಲ್ಲ. ಈಗ ಇವತ್ತು ನೋಡ್ತಿರಂದ್ರೆ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಎಕ್ವಿಪ್ ಮ್ಯಾನ್ ಪವರ್ ಇರಲಿ, ಅದರ ರಿಸೋರ್ಸಸ್ ಇರಲಿ, ನಮಗೆ ಸಮಸ್ಯೆ ಇರಲ್ಲ. ಸೊ ಪೀಕ್ ಟ್ರಾಫಿಕ್ ಇರುವಾಗ ಒಂದು ಡಿಸೆಂಬರ್ ಅಲ್ಲಿ ಒಂದು 5 ದಿನಕ್ಕೆ ಸಡನ್ ಆಗಿ ಪೀಕ್ ಟ್ರಾಫಿಕ್ ಬರ್ತದೆ. ಫಾರ್ ಎಕ್ಸಾಂಪಲ್, ಈ ವರ್ಷ ಹನುಮ ಜಯಂತಿ ಬೇರೆ ಬಂದ್ಬಿಟ್ಟಿದೆ. ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಹನುಮ ಜಯಂತಿ, ಅವಾಗ ನಾವು ಅದಕ್ಕೆ ಬಂದೋಬಸ್ತಕ್ಕೆ ಮ್ಯಾನ್ ಕಳಿಸಿದೀವಿ. ಎರಡು ಜೊತೆಗೆ ಬರುವಾಗ ನಾವು ಏನ್ ಪ್ಲಾನ್ ಮಾಡ್ಕೊಂಡಿದೀವಿ, ಟ್ರಾಫಿಕ್ ಮೂವ್ಮೆಂಟ್ ಜಾಸ್ತಿ ಇರ್ತದೆ. ಈಗ ನಾವು ಹೋಗ್ಬಿಟ್ಟು ಸಿದ್ದಾಪುರ ಇಂಥ ಕಡೆ ಎಲ್ಲ ಟ್ರಾಫಿಕ್ ಜಾಸ್ತಿ ಬರಲ್ಲ, ಅಲ್ಲಿಂದ ಮ್ಯಾನ್ ಪವರ್ ಜಾಸ್ತಿ ಮಾಡಿ ಮಡಿಕೇರಿಗೆ ಕೊಡೋಣ, ಭಾಗಮಂಡಲಕ್ಕೆ ಕೊಡೋಣ, ಅಬ್ಬಿ ಫಂಡ್ಸ್ ಕೊಡೋಣ ಅಂದ್ರೆ ಪ್ಲಾನ್ ಮಾಡಿದೀವಿ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗಿದೆ, ಹನುಮ ಜಯಂತಿ ಬಂದೋಬಸ್ತಕ್ಕೆ ಮ್ಯಾನ್ ಪವರ್ ಕಳಿಸಬೇಕಾಯಿತು. ಅವಾಗ ನಾವು ಅಡಿಷನಲ್ ಮ್ಯಾನ್ ಪವರ್ ಮಾಡೋದ್ರಲ್ಲಿ ಸಮಸ್ಯೆ ಆಗುತ್ತೆ. ಸೊ ಮ್ಯಾನ್ ಪವರ್ ಸಮಸ್ಯೆ ಒಂದು 2-3 ದಿವಸಕ್ಕೆ ಆ ಸಮಸ್ಯೆ ಬರ್ತದೆ. ಬಟ್ ರೆಗ್ಯುಲರ್ ಅಂದ್ರೆ ನಮಗೆ ಏನು ಜಾಸ್ತಿ ಬರಲ್ಲ. ಇವನ್ ಹನುಮಂತ್ ಜಯಂತಿಯು ಪೊಲೀಸ್ ಫೇಲ್ಯೂರ್ ಅಂತ ಹೇಳ್ತಾ ಇರ್ತದೆ, ಕಂಟ್ರೋಲ್ ಮಾಡಲಿಲ್ಲ ಅದೊಂದು. ಮತ್ತೆ ಈ ಟ್ರಾಫಿಕ್ ಗೆ ಏನ್ ಸೊಲ್ಯೂಷನ್ ಹೇಳಿದೀರಾ, ಸಜೆಸ್ಟ್ ಮಾಡ್ತೀರಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್? ಈ ವರ್ಷ ನಮ್ಮ ಟಾರ್ಗೆಟ್, ಲಾಸ್ಟ್ ಇಯರ್ ನಾವು ಮಾದಕ ವಸ್ತುಗಳು ತಗೊಂಡಿದ್ರೆ, ನಾವು ರಿಸಲ್ಟ್ ಕೂಡ ನಾವು ಅದಕ್ಕೆ ಕೊಡ್ತೀವಿ. ಲೈಕ್ 5 ಟೈಮ್ಸ್ ನಾವು ಜಾಸ್ತಿ ಕೇಸ್ಗಳು ಹಾಕಿದೀವಿ, ಬಂದರು ಮಾಡಿರೋದು, ನಾನು ನಂಬರ್ ಕೂಡ ಕೊಡ್ತೀನಿ. ಈ ವರ್ಷ ನಮ್ಮ ಟಾರ್ಗೆಟ್ ಸಣ್ಣದಲ್ಲಿ ದೊಡ್ಡದಲ್ಲಿ ನಾವು ಕೆಲವೊಂದು ಪ್ರಪೋಸಲ್ಸ್ ಅನ್ನು ನಾವು ಕೊಡ್ತೀವಿ, ಪೊಲೀಸ್ ವತಿಯಿಂದ ನಾವು ಕೊಡ್ತೀವಿ. ಬಟ್ ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಬಹಳಷ್ಟು ಜನ ಇರ್ತಾರೆ, ಸಾರ್ವಜನಿಕರು ಇದರಲ್ಲಿ ಬರ್ತಾರೆ, ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಬರ್ತದೆ, ಲೋಕಲ್ ಬಾಡೀಸ್ ಬರ್ತದೆ. ಸೊ ಅದ್ರ ಜೊತೆಗೆ ಪಿಡಬ್ಲ್ಯೂಡಿ ಅವರು ಬರ್ತಾರೆ. ಈಗ ಒಂದು ಕೋಆರ್ಡಿನೇಟೆಡ್ ಆ
ಸಾರ್ವಜನಿಕರ ಕಡೆಗೂ ಒಂದು ಪುಷ್ ಬೇಕಾಗುತ್ತದೆ. ಸೊ ಇದು ಒಬ್ಬರೇ ಮಾಡೋ ಕೆಲಸ ಅಲ್ಲ. ಮಾದಕ ವಸ್ತು ನನ್ನ ಕಡೆ ಹೇಳ್ಬಿಡ್ತಂದ್ರೆ ನಾನು ಮಾಡಿಬಿಟ್ಟಿದ್ದೀನಿ, ಬಟ್ ಟ್ರಾಫಿಕ್ ಇಸ್ ಸ್ಟೇಕ್ ಹೋಲ್ಡರ್ಸ್ ಜಾಸ್ತಿ ಇದ್ದಾರೆ, ಇದು ನಾವು ಪ್ರಯಾರಿಟಿ ಆಗಿ ತೆಗಿಬೇಕು. ಅದರಲ್ಲಿ ಎಲ್ಲರ ಇಂಟ್ರೆಸ್ಟ್ ಅವರೇ ಬಂದು ನಾವೇನು ಮಾಡಬೇಕಂದ್ರೆ ಉದ್ದೇಶ ತೋರಿಸುವಾಗ ನಾವು ಮಾಡೋದು ಈಸಿ ಇರ್ತದೆ. ಬಟ್ ವಿಲ್ ಪ್ರಪೋಸ್ ದ ಸೊಲ್ಯೂಷನ್ಸ್, ಇಟ್ ಮೇ ಬಿ ಎ ಸ್ಮಾಲ್ ಆರ್ ಬಿಗ್, ವಿಲ್ ಪ್ರಪೋಸ್ ದ ಸೊಲ್ಯೂಷನ್ಸ್ ಏನೇನೇ ಎಲ್ಲಿ ಮಾಡೋದಂದ್ರೆ ಈ ವರ್ಷ ನೆಕ್ಸ್ಟ್ 12 months ಅಲ್ಲಿ ಇನ್ ಕೇಸ್ ನಾಟ್ ಇದ್ರೆ ಇಲ್ಲ ನೆಕ್ಸ್ಟ್ ಬರೋರು ಕೂಡ ಇನ್ ಕೇಸ್ ಟ್ರಾನ್ಸ್ಫರ್ ಆಗುತ್ತಂದ್ರೆ ವಿಲ್ ಕನ್ವೇ ದ ಮೆಸೇಜ್. ಸೊ ಈ ವರ್ಷ ಟ್ರಾಫಿಕ್ ಏರ್ ಅಂದ್ರೆ ತಗೊಂಡು ಎಲ್ಲಿ ಎಲ್ಲಿ ಸಮಸ್ಯೆ ಅಂದ್ರೆ ಫಸ್ಟ್ ವಿಲ್ ಐಡೆಂಟಿಫೈ, ಅದಕ್ಕೆ ಲೋಕಲ್ ಅಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ ಫಸ್ಟ್. ಸೊ ಅದಕ್ಕೆ ಲೋಕಲ್ ಸೊಲ್ಯೂಷನ್ ನಿಮಗೆ ಗೊತ್ತಿರ್ತದೆ, ನನಗಿಂತ ಲೋಕಲ್ ಪೀಪಲ್ ನೋ ಬೆಟರ್ ದನ್ ಮೀ. ಸೊ ನಿಮ್ಮ ಕಡೆಯಿಂದ ಸೊಲ್ಯೂಷನ್ ನಾವು ಹೋಗ್ತೀವಿ, ವಿಲ್ ಟ್ರೈ ಟು ಸಾಲ್ವ್. ಶಾಪ್ ಓನರ್ಸ್ ರಾಜಸಿಂಗ್ ಕಡೆ ಇರುವ ಗಾಂಧಿ ಮೈದಾನ ಇರ್ತದಲ್ಲ, ಗಾಂಧಿ ಮೈದಾನ ಅಲ್ಲಿ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮಾಡಿಬಿಟ್ಟು ಮೇಲ್ಗಡೆ ಆ ಸ್ಟೇಜ್ ತರ ಇಟ್ಕೊಂಡು ದೊಡ್ಡ ಸ್ಟೇಜ್ ಅಂತ ಇಟ್ಕೊಳ್ಳೋಣ. ಸೊ ಇದ್ದಾಗ ಇರ್ತದೆ, ಬಟ್ ದ ಫೈನಲ್ ಕಾಲ್ ಶುಡ್ ಬಿ ಟೇಕನ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮತ್ತು ಲೋಕಲ್ ಪೀಪಲ್. ಅದಕ್ಕೆ ನೀವೆಲ್ಲ ಇದು ಇದು ಸರಿ ಅಂದ್ರೆ ನೀವು ಹೇಳುವಾಗ ಕೆಲಸ ಆಗ್ತದೆ. ಸೊ ಒಂದೊಂದು ಏರಿಯ ನಲ್ಲಿ ವಿಲ್ ಐಡೆಂಟಿಫೈ ಏನ್ ಮಾಡೋಣ ಅಂದ್ರೆ ಇನಿಷಿಯಲಿ ನಮ್ಮ ಈಗ ಐಬಿ ರೋಡ್ ಹಳೆಯ ಐಬಿ ಕಡೆ ಅಲ್ಲಿ ಒಂದು ಪಾರ್ಕಿಂಗ್ ಪ್ರಪೋಸಲ್ ಇತ್ತು, ಈಗ ಹಾಸ್ಪಿಟಲ್ ಬರ್ತಾ ಇದ್ದಾರೆ. ಸೊ ಅಂತದ ಎಲ್ಲಿ ಎಲ್ಲಿ ಸಮಸ್ಯೆ ಇರ್ತದೋ ಈ ನಾವು ಟ್ರಾಫಿಕ್ ಅಂದ್ರೆ ತಗೊಳ್ಳೋಣ, ಸಣ್ಣ ಸಣ್ಣ ವಿಲೇಜ್ ಅಲ್ಲಿ ಸ್ಟಾರ್ಟ್ ಮಾಡಿ ಅಪ್ ಟು ಟೌನ್ ಬರ ಇಟ್ ವಿಲ್ ಬಿ ದ ಪ್ರಯಾರಿಟಿ ಫಾರ್ ದಿಸ್. ಫ್ಲೈಓವರ್ ಮಾಡ್ತೀವಿ ಹೇಳ್ತಾ ಇದ್ರು ಸರ್, ಮ್ಯಾಂಗ್ಳೂರ್ ರೋಡ್ಗೆ ರೋಡ್ ವೈಡನಿಂಗ್ ಆಗ್ತಾ ಇದ್ರೆ ಒಂದು ಡಿಸ್ಕಷನ್ ಆಗ್ತಾ ಇದೆ, ಅದಕ್ಕೆ ಅದು ನೋಡಿಕೊಂಡು ಫ್ಲೈಓವರ್ ಮಾಡಬೇಕಾಗುತ್ತದೆ. ಸೊ ಅದು ಮಾತಾಡೋಣ, ಕನ್ಸರ್ನ್ ಆ ಅಥಾರಿಟೀಸ್ ಜೊತೆನೂ ಮಾತಾಡೋಣ. ಈ ವರ್ಷ ಇದೇ ಪ್ರಯಾರಿಟಿಯಲ್ಲಿ ನೀವೆಲ್ಲ ಎಸ್ಕಲೇಟ್ ಮಾಡ್ತೀರಂದ್ರೆ ವಿ ಕ್ಯಾನ್ ಡೂ ಸಮಥಿಂಗ್, ಅಟ್ಲೀಸ್ಟ್ ಒಂದು ಸ್ಮಾರ್ಟ್ ಚೇಂಜ್ ನಾವು ಮಾಡ್ತೀವಿ ಅಂದ್ರೆ ಮುಂದೆ ಬದಲಾವಣೆ ಆಗುತ್ತದೆ. ವಿಲ್ ಟೇಕ್ ಇಟ್ ಅಸ್ ಅ ಪ್ರಯಾರಿಟಿ, ಈ ವರ್ಷ ಇದೇ ಪ್ರಯಾರಿಟಿ.